हाय एवरीवन, वेलकम बैक टू द चैनल। नानी वीडियो दली फ्री आगे कोडिंग मार दे ऐप ना मार देगे अंत हेल्ती नी। सो तुम्बा जन के वंदे ऐप मार बे को अंत आसे गले रहते, लाइक ये गनर बिजनेस ना इम्प्रूवमेंट करना को अथवा अदन मॉनिटाइज मारे एक्स्ट्रा मनी अर्न मारा के अथवा वेबसाइट ना ऐप आ कन्वर्ट मारा के इतर येनारु वंदु ಐಡಿಯಾ ಉಳಿದಿರುತ್ತೆ। ಬಟ್ ಅದಕ್ಕೆ ಏನಾದರೂ ಕೋಡಿಂಗ್ ಬೇಕು ಅಂತಲೋ ಅಥವಾ ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತಲೋ ಸೊ ಆ ಆ್ಯಪ್ನ ರೆಡಿ ಮಾಡಿರಲ್ಲ। ಬಟ್ ಇವಾಗ ನಾನು ಕೋಡಿಂಗ್ ಇಲ್ಲದೆ ಫ್ರೀಯಾಗಿ ಆ್ಯಪ್ನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ। ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಆ ಪ್ರಾಸೆಸ್ ಎಲ್ಲ ಆ್ಯಪ್ ಮಾಡೋಕ್ಕೆ ಹೇಳ್ಕೊಡ್ತೀನಿ। ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಫ್ಯೂಚರಲ್ಲಿ ಟೆಕ್ ರಿಲೇಟೆಡ್ ಮತ್ತು ಮನಿ ಅರ್ನ್ ಮಾಡೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಿರ್ತೀನಿ। ಸೊ ನಾನಿವಾಗ 5 to 10 ಮಿನಿಟ್ಸ್ ಒಳಗೆ ಫ್ರೀಯಾಗಿ ಆ್ಯಪ್ನ ಹೇಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ। ಸೊ ನಾನೇನು ಜಸ್ಟು ಒಂದು ವೆಬ್ಸೈಟ್ ಲಿಂಕು ಕೊಟ್ಟಿರ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಗೂಗಲಲ್ಲಿ ಬಂದು appgazer.com ಅಂತ ಹೊಡೆದ್ರೆ ಸಾಕು ಬರುತ್ತೆ। ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ, ಇದು ವೆಬ್ಸೈಟು। ಇಲ್ಲಿ ಏನಂದರೆ ನಿಮಗೆ ಜಸ್ಟ್ ನಿಮ್ಮದು ಯಾವುದು ಯಾವ ಥರ ಆ್ಯಪ್ ಬೇಕು ಆ ಥರ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಇಲ್ಲಿ ಅವರೇ ಆ್ಯಪ್ನ ರೆಡಿ ಮಾಡಿಕೊಡ್ತಾರೆ ಜಸ್ಟ್ 5 to 10 ಮಿನಿಟ್ಸ್ ಒಳಗೆ ಆಗೋಗುತ್ತೆ। ಇಲ್ಲೆಲ್ಲ ನೋಡಿ ಸ್ವಲ್ಪ ಇದ್ರ ಬಗ್ಗೆ ಫಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ। ಸೊ ಇದರಲ್ಲಿ ನೀವು ಬೇಕಾದರೆ ಅಂದರೆ ನಿಮ್ಮದು ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ ಅಥವಾ ಇದರಿಂದಲೇ ಮನಿ ಅರ್ನ್ ಮಾಡೋಕ್ಕೆ ನೀವು ಆ್ಯಪ್ಗಳನ್ನ ರೆಡಿ ಮಾಡ್ಕೋಬೋದು। ಸೊ ಇಲ್ಲಿ 30ಕ್ಕಿಂತ ಹೆಚ್ಚು ಟೆಂಪ್ಲೇಟ್ ಸಿಗುತ್ತೆ, ಅಂದರೆ ನೀವು ಡಿಫ್ರೆಂಟ್ ಟೈಪ್ಸ್ ಆ್ಯಪ್ನ ಕ್ರಿಯೇಟ್ ಮಾಡ್ಕೋಬೋದು, ಲೈಕ್ ವೆಬ್ಸೈಟ್ನ ಆ್ಯಪ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಚಾನಲ್ನ ಮಾಡ್ಬೋದು ಅಥವಾ ನಿಮ್ಮದು ಏನಾದರೂ ಬೇರೆ ಬೇರೆ ಥರ ಇದೆ, ಅದನ್ನೆಲ್ಲ ತೋರಿಸ್ತೀನಿ ಮುಂದೆ। ಮತ್ತು ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಇದು ಒಂದು ಫಾಸ್ಟೆಸ್ಟ್ ಆ್ಯಪ್ ಕ್ರಿಯೇಟಿಂಗ್ ವೆಬ್ಸೈಟು ಅಂತ ಇಲ್ಲೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ। ಫ್ರೀ ಆ್ಯಪ್ ಟೆಂಪ್ಲೇಟ್ಸ್ ಇದೆ, ಫಾಸ್ಟೆಸ್ಟ್ ಆ್ಯಪ್ ಕ್ರಿಯೇಟರು, ಮತ್ತು ಇದರಲ್ಲಿ ನಿಮಗೆ ಟ್ಯೂಟೋರಿಯಲ್ಸ್ ಬೇಕಾದ್ರೂ ಸಿಗುತ್ತೆ ಯಾವುದಾದ್ರು ಡೌಟ್ ಬಂದರೆ। ಮತ್ತು ಇದು ಆಲ್ರೆಡಿ 4.9 ರೇಟಿಂಗ್ ಇದೆ, 5ಗೆ 1293 ಜನ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ, ಅದು ರಿವ್ಯೂ ಎಲ್ಲ ನೋಡ್ಕೋಬೋದು। 4.95 ಅಂದರೆ ಗ್ರೇಟ್, ಏಕೆಂದರೆ ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಅಷ್ಟೇ ಇಷ್ಟೊಂದೆಲ್ಲ ರೇಟಿಂಗ್ಸ್ ಬರೋದು। ಈ ವೆಬ್ಸೈಟ್ ಬಗ್ಗೆ ಇನ್ನೂ ಒಂದು ಒಳ್ಳೆ ಥಿಂಗ್ ಏನಂದರೆ ಗ್ರೇಟ್ ಥಿಂಗ್ ಏನಂದರೆ ದಿನ ಒಂದು 7,000ಕ್ಕಿಂತ ಜಾಸ್ತಿ ಆ್ಯಪ್ಗಳು ಕ್ರಿಯೇಟ್ ಆಗ್ತವೆ, ಅಂದರೆ ಹೊಸದಾಗಿ ಯಾರು ಮಾಡ್ತಾರೆ। ಸೊ 60 ಲಕ್ಷಕ್ಕಿಂತ ಆಲ್ರೆಡಿ 60 ಲಕ್ಷಕ್ಕಿಂತ ಜಾಸ್ತಿ ಆ್ಯಪ್ಗಳು ಆಲ್ರೆಡಿ ಕ್ರಿಯೇಟ್ ಆಗಿದೆ ಇದರಿಂದ, ಮತ್ತು 1-8 ಲಕ್ಷಕ್ಕಿಂತ ಜಾಸ್ತಿ ದಿನ ಆ್ಯಪ್ಗಳು ಇನ್ಸ್ಟಾಲ್ ಮಾಡ್ಕೊತಾರೆ ಇದರಿಂದ। ಸೊ ಚೂಸ್ ಫ್ರಮ್ ಓವರ್ 35 ಫ್ರೀ ಆ್ಯಪ್ ಟೆಂಪ್ಲೇಟ್ಸ್, ಅಂದರೆ ಒಂದು ಇಲ್ಲಿ 35 ಡಿಫ್ರೆಂಟ್ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಟೆಂಪ್ಲೇಟ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಆ್ಯಂಡ್ ಈ ಥರ ಎಲ್ಲ ಇದೆ। ಈಗ ಆ್ಯಪ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂದರೆ ಜಸ್ಟ್ ಇಲ್ಲಿ ಕ್ರಿಯೇಟ್ ಆ್ಯಪ್ ಫಾರ್ ಫ್ರೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಇಲ್ಲಿ ತೋರಿಸ್ತಿದೆ ಬಿಸ್ನೆಸ್ಗೆ ಅಥವಾ ಇಂಡಿವಿಜುವಲ್, ಈಗ ಬಿಸ್ನೆಸ್ಗೆ ಅಂದರೆ ನೀವೇನಾದರೂ ಮನಿ ಅರ್ನ್ ಇದರಿಂದ ಇದಕ್ಕೆ ಮಾನಿಟೈಸ್ ಮಾಡಿ ಮನಿ ಅರ್ನ್ ಮಾಡೋದಿದ್ರೆ ಬಿಸ್ನೆಸ್ ಅಂತ ಕೊಡಿ ಅಥವಾ ಇಂಡಿವಿಜುವಲ್ ಅಂತ ಕೊಡಿ। ನಾನು ಸುಮ್ಮನೆ ನಿಮಗೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸೋಕ್ಕೆ ಇಂಡಿವಿಜುವಲ್ ಕೊಡ್ತೀನಿ। ಸೊ ನಾನೇನೀಗ ಮನಿ ಅರ್ನ್ ಮಾಡೋಕ್ಕೆ ಬೇಡ, ಆಮೇಲೆ ಬೇಕಾದ್ರೆ ನೀವು ಜಸ್ಟ್ ಒಂದು ಐಡಿಯಾ ಬಂದರೆ ಸಾಕು, ನೀವೇ ಮಾಡ್ಕೋಬೋದು ಆರಾಮಾಗಿ। ಸೊ ನಾನು ಇವಾಗ ವೆಬ್ಸೈಟಿಂದ ಆ್ಯಪ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ। ಸೊ ನೀವೇನಾದರೂ ವೆಬ್ಸೈಟಿಂದ ಆ್ಯಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಥವಾ ವಿಡಿಯೋ ಕಾಲ್ ಆ ಥರ ಏನಾದ್ರು ಆ್ಯಪ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಬ್ರೌಸರ್ದು ಏನಾದ್ರು ಆ್ಯಪ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಎಲ್ಲ ಇಷ್ಟೊಂದು ಟೆಂಪ್ಲೇಟ್ಸ್ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು। ನಂದು ಒಂದು ಜಸ್ಟ್ ಬ್ಲಾಗ್ ಇದೆ, ಅದನ್ನ ಆ್ಯಪ್ ಆಗಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಜಸ್ಟ್ ಒಂದು ಇದಕ್ಕೆ ಅಂದರೆ ಎಕ್ಸಾಂಪಲ್ ಆಗಿ। ಸೊ ಇಲ್ಲಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ವೆಬ್ಸೈಟ್ ಅಂತ ಇದೆಯಲ್ಲ ಅದರ ಮೇಲೆ
ಸೊ ಅದರ ಕ್ಲಿಕ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಕೇಳ್ತಿದೆ ಅಂದರೆ ನಾವು ಯಾವುದು ವೆಬ್ಸೈಟ್ನ ಆ್ಯಪಾಗಿ ಕನ್ವರ್ಟ್ ಮಾಡಬೇಕು ಅದ್ರದ್ದು ಲಿಂಕ್ ಕೇಳ್ತಿದೆ. ಸೊ ನಂದೇ ಒಂದು ಬ್ಲಾಗ್ ಇದೆ, ಅದನ್ನೇ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಅದರದ್ದು ಯು ಆರ್ ಎಲ್ ಕಾಪಿ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಪೇಜಿಗೆ ಬಂದುಬಿಟ್ಟು ಇಲ್ಲಿ ನಂದು ಯು ಆರ್ ಎಲ್ ಕೊಡಬೇಕು. ಕೊಟ್ಟಾದಮೇಲೆ ಸೇವ್ ಅಂತ ಕೊಡಿ. ಇದು ಸೇವ್ ಆದಮೇಲೆ ಸ್ವಲ್ಪ ಅಂದರೆ ಆ ವೆಬ್ಸೈಟಲ್ಲಿ ಯಾವ್ದಾದ್ರ ಫೀಚರ್ ಇದೆ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಯಾವ ಥರ ಫ್ಯೂಚರ್ ಬೇಕು ಅಂದರೆ ಫೇಸ್ಬುಕ್ ಪೇಜ್ ಏನಾದರೂ ಆ್ಯಡ್ ಮಾಡಬೇಕಾ, ಯೂಟ್ಯೂಬ್ ಆ ಥರ ಏನಾದರೂ, ನಾನು ಜಸ್ಟ್ ಫೇಸ್ಬುಕ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಇದು ಕೇಳ್ತಿದೆ ಆ್ಯಪ್ ಲೇಔಟ್ ಯಾವ ಥರ ಇರಬೇಕು ಅಂತ. ಅಂದರೆ ನಿಮ್ಮದಲ್ಲಿ ಏನಾದರೂ ಸೈಡ್ ಬಾರ್ ಆ ಥರ ಏನಾದರೂ ಸೈಡಿಂದ ಬರಬೇಕು ಅಂದರೆ, ಅಥವಾ ಕೆಳಗಡೆ ಇರಬೇಕು ಅಂದರೆ, ಅಥವಾ ಮೇಲ್ಗಡೆ ತೋರಿಸ್ಬೇಕು ಅಂದರೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ನಾನು ಸೈಡಿಂದ ಬರೆದುಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಆ್ಯಪ್ ನೇಮ್ ಏನಿರಬೇಕು ಅಂತ ಕೇಳ್ತೀವಿ. ಸೊ ನಾನು ಆಯಾಗ್ರಿವಯಮ್ ಅಂತ ಕೊಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಡಿಫಾಲ್ಟ್ ಐಕಾನ್ ಅಂತ ಇದೆ, ಕಸ್ಟಮ್ ಐಕಾನ್ ಅಂತ ಇದೆ. ಡಿಫಾಲ್ಟ್ ಐಕಾನ್ ಅಂದರೆ ಅವರೇ ಒಂದು ನಿಮಗೆ ಆ್ಯಪ್ಗೆ ಒಂದು ಐಕಾನ್ ಕೊಡ್ತಾರೆ, ಅಥವಾ ನೀವು ಬೇಕಾದ್ರೆ ನೀವೇ ಕೊಡೋದಿದ್ರೆ ಕಸ್ಟಮ್ ಅಂತ ಕೊಡ್ಕೊಳ್ಳಿ. ನಾನು ಸುಮ್ಮನೆ ಡಿಫಾಲ್ಟ್ ಕೊಡ್ತೀನಿ ಈಗ. ಸೊ ಈಗ ಎಲ್ಲ ಆಗಿದೆ, ಜಸ್ಟ್ ಕ್ರಿಯೇಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಲಾಗಿನ್ ಆಗಬೇಕು. ಈಗ ಆಲ್ರೆಡಿ ಇದರಲ್ಲಿ ಏನಾದರೂ ಸೈನಪ್ ಆಗಿದ್ದರೆ ಲಾಗಿನ್ ಆಗಿ, ಇಲ್ಲಾಂದರೆ ಸೈನಪ್ ಮಾಡ್ಕೊಳ್ಳಿ. ಜಸ್ಟ್ ಸೈನಪ್ ಮಾಡ್ತೀನಿ ಈಗ. ಸ್ವಲ್ಪ ಟೈಮ್ ಆಗುತ್ತೆ, ಸೈನಪ್ ಆಯಿತು. ನೆಕ್ಸ್ಟ್ ಈಗ ನಂದು ಆಲ್ರೆಡಿ ತೋರಿಸ್ತಿದೆ ಇಲ್ಲಿ, ನಂದು ಆ್ಯಪ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಈಗ ನಾನು ಜಸ್ಟ್ ಡೌನ್ಲೋಡ್ ಮಾಡಿ. ಇವಾಗ ನೋಡಿ, ಜಸ್ಟ್ ನೀವೇ ನೋಡಿದರೆ ಜಸ್ಟ್ ಒಂದು 3-4 ಮಿನಿಟ್ಸ್ ಅಲ್ಲೇ, ಒಂದು 5 ಮಿನಿಟ್ಸ್ ಒಳಗೆ ಆ್ಯಪ್ ರೆಡಿಯಾಗಿದೆ. ಸೊ ಈಗ ರೆಡಿಯಾಗಿರೋ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ಜಸ್ಟ್ ಇಲ್ಲಿ ತೋರಿಸ್ತಿದೆ ನೋಡಿ, ಕ್ಲಿಕ್ ಮಾಡ್ತೀನಿ. ಅಂದರೆ ಆಯಾಗ್ರೀವ್ ಅಂತ ಇದೆ, ಅದ್ರ ಪಕ್ಕ ಒಂದು ಡೌನ್ಲೋಡ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೆಲ್ಲ ತೋರಿಸ್ತಿದೆ ನೋಡಿ, ಫೀಚರ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಡೌನ್ಲೋಡ್ ಅಂತ ಕೊಡಿ. ಸೊ ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ ಸೆಂಡ್ ಆ್ಯಪ್ ಟು ಇಮೇಲ್, ಅಂದರೆ ನಿಮ್ಮ ಆ್ಯಪ್ನ ಏನಾದರೂ ಇಮೇಲ್ಗೆ ಕಳಿಸ್ಬೇಕು ಅಂದರೆ ಸೆಂಡ್ ಆ್ಯಪ್ ಟು ಇಮೇಲ್ ಅಂತ ಕೊಡಿ. ಇಲ್ಲ ಅಂದರೆ ಇಲ್ಲ ಡೌನ್ಲೋಡ್ ಡೈರೆಕ್ಟ್ಲಿ ಅಂತ ಇದೆ, ಆ್ಯಂಡ್ರಾಯ್ಡ್ ಬಂಡಲ್ ಅಥವಾ ಆ್ಯಂಡ್ರಾಯ್ಡ್ ಪ್ಯಾಕೇಜ್ ಅಂತ. ನಾನು ಜಸ್ಟ್ ಇಲ್ಲಿ ಎ ಪಿ ಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕೊಟ್ಟರೆ ಬೆಟರ್, ಅದ್ರ ಮೇಲೆ ಕೊಟ್ಟೆ ಈಗ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ನೆಕ್ಸ್ಟ್ ನಮ್ಮದು ಆ್ಯಪ್ ಈಗ ರೆಡಿ ಆಗ್ತಾ ಇದೆ 100% ಆದಮೇಲೆ. ಸೊ 100% ಆಗಿದೆ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಡೌನ್ಲೋಡ್ ಅಂತ ಕೊಟ್ಟೆ. ಈಗ ಇಲ್ಲಿ ನೆಕ್ಸ್ಟ್ ಈಗ ಡೌನ್ಲೋಡ್ ಕೊಟ್ಟೆ. ಇದೇನಾದ್ರು ಅಂದರೆ ಇದು ಪ್ಲೇಸ್ಟೋರಿಂದ ಏನು ಸರ್ಟಿಫೈ ಆಗಿಲ್ಲ, ಸೊ ಹಾರ್ಮ್ಫುಲ್ ಅಂತ ತೋರಿಸುತ್ತೆ, ಬಟ್ ಏನಾಗಲ್ಲ, ಓಕೆ ಅಂತ ಕೊಡಿ. ಸೊ ಡೌನ್ಲೋಡ್ ಆಗ್ತಾಯಿದೆ, ಈಗ ಡೌನ್ಲೋಡ್ ಆಗಿದೆ. ಈಗ ಅದನ್ನ ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ಈಗ ಯಾವ್ದ್ಯಾವ ಥರ ನಂದು ವೆಬ್ಸೈಟ್ನ ತೋರಿಸ್ತೀನಿ ಮತ್ತು ಆ್ಯಪ್ನ ತೋರಿಸ್ತೀನಿ ಯಾವ್ದ್ಯಾವ ಥರ ಇದೆ ಅಂತೆಲ್ಲ. ಜಸ್ಟ್ ಈಗ ಆ್ಯಪ್ ಎಲ್ಲ ರೆಡಿಯಾಗಿದೆ, ತೋರಿಸ್ತೀನಿ ಆ್ಯಪ್ನ ಹೇಗಿದೆ ಅಂತ. ನಾನು ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಆಲ್ರೆಡಿ ಕ್ರಿಯೇಟ್ ಆಗಿರೋ ಆ್ಯಪ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ್ದ್ಯಾವ ಥರ ಇದೆ ಅಂತ. ಹಂಗೆ ವೆಬ್ಸೈಟ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಆಗಲೇ ಯಾವ ಥರ ಸೈಡಿಂದ ಬರಬೇಕು ಅಂತ ಕೊಟ್ಟಿದ್ದೆ. ಸೊ ಇಲ್ಲಿ ಏನಾದರೂ ಇದ್ದರೆ ಇದ್ರ ಸೈಡಿಂದ ಎಲ್ಲ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡಿ
ಒಂದು ವೆಬ್ಸೈಟ್ ಯಾವ ಥರ ಇದೆ ಅದೇ ಥರ ತೋರಿಸ್ತಿದೆ ಇಲ್ಲಿ. ಸೊ ಬೇಕಾದರೆ ನಂದು ಒಂದ್ಸಲ ವೆಬ್ಸೈಟ್ನೂ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದೇ ನನ್ನ ವೆಬ್ಸೈಟ್. ಸೊ ಈಗ ಆ್ಯಪ್ ಮತ್ತು ವೆಬ್ಸೈಟ್ ಸೇಮ್ ಟು ಸೇಮ್ ಇದೆ. ವೆಬ್ಸೈಟ್ ಯಾವ ಥರ ಇರುತ್ತೆ ಅದೇ ಥರ ಆ್ಯಪ್ನ ಆ್ಯಪ್ ಕೂಡ ರೆಡಿಯಾಗಿದೆ. ಸೊ ನೀವು ಈ ಥರ ಮಾಡ್ಕೋಬಿಟ್ಟು ನೀವು ಏನಾದರೂ ಶೇರ್ ಮಾಡೋದಿದ್ರೆ ಆ APKನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಆ್ಯಂಡ್ ನೀವೇನಾದ್ರು ಅದನ್ನು ಮಾನಿಟೈಸ್ ಮಾಡಿ ಅರ್ನ್ ಮಾಡಬೇಕು ಅಂದರೆ ಇನ್ನು ಮುಂದೆ ಎಲ್ಲ ಅದಕ್ಕೆ ಸ್ವಲ್ಪ ಅಂದರೆ ದುಡ್ಡು ಕಟ್ಬಿಟ್ಟು ಅಪ್ಗ್ರೇಡ್ ಮಾಡ್ಕೋಬಿಟ್ಟು ನೀವು ಮನಿ ಅರ್ನ್ ಮಾಡ್ಬೋದು. ಸೊ ಥ್ಯಾಂಕ್ ಯು.